ಇದು ಉಜಿರೆಯ ಹೃದಯ ಭಾಗದಲ್ಲಿ ಇರತಕ್ಕಂತಹ ಒಂದು ಮನೆಯ ಪರಿಸ್ಥಿತಿ. ಇಲ್ಲಲ್ಲಿತ್ತದಪ್ಪ ಮನಕ್ಕೆ ಮಾತ್ರ ಇತ್ತನ ಒಂದು ಏನು ಪುರುಷ ಅವ ಅಂತ. ಇದನ್ನ ಮುಟ್ಟೋದಕ್ಕೂ ಕೂಡ ಭಯ ಆಗ್ತದೆ. ಇದು ಇವತ್ತೋ ನಾಳೆಯೋ ಬೀಳುವಂತ ಪರಿಸ್ಥಿತಿ ಇದೆ. ಮುಖ ನೀರು ಎತ್ತು ಬುರ್ತಲಾಕಲ ನೀರು ಪೂರ ಇಂಚಿದ್ದು ಪೂರ ನೀರು ಪೂರ ಬೂಡ್ದು ಬೂಡ್ದು ಅಲ್ಪ ಒಂಜರ್ ಸಂಡ್ ಕೂಡ ಬೂಡ್ದು ಬೆತ್ತಡಿ ಪೂರ ಬೂಡ್ತುಂಡು ಪೂರ ಬೂರ್ದ ನೀರು ಪೂರ ನೀರು ಪೂರ ರಾತ್ರಿ ಪ್ರಜೆಪ್ಪರೆ ಅಡಿಗೆ ಪೊನ್ನನ್ವತ್ತೊಂದು. ಈ ಎರಡು ಹೋಲ್ ಕುಸಿದ್ರೆ ಇದು ಸಂಪೂರ್ಣ ಕುಗ್ಗುತ್ತೆ. ಒಂಜಿ ವರ್ಣ ಕ್ಲಾಸ್ ಉಂಟು ಪೋಯ ಅನ್ನ ಕಡಪುಡಿ ಅನ್ನ ಬಕ್ಕ ಎಂದು ಬರಿಯನ್ನ ಕಾಯ್ತು ಏತಕ್ಕೆ ಅನ್ನ ಬಕ್ಕಡೆ ಚಂದೆ ಬುರ್ಚಿ ಮಗ ಈ ಒಂದು ನೆನಪು ದರ್ಬಾರ ಗೊತ್ತನತ್ತ ಬುರ್ಚಿ ಈ ಅಲ್ಪ ಇಂಚಿನ ಬೇಲ ಮಾಡ್ಕು ನಂಗೆ ಅರ್ಜಿಗೂ ದುಡ್ಡ ಹೊಡತ್ತ ಅಂದಂಡೆ ನಾಡಿ ಕಡಪುಡಿಯ ಜನಾರ್ದನ ದೇವಸ್ಥಾನ. ದೇವರ ಆರಾಧನೆ ಇಲ್ಲಿ ನಿರಂತರವಾಗ್ತಾ ಇದೆ. ಅವರನ್ನು ಇಲ್ಲಿ ತನಕ ದೇವರೇ ಕಾಪಾಡಿದ್ದಾರೆ ಅಂತಾನು ಕೂಡ ಹೇಳ್ಬೋದು. ನಂಕ ಮಾಮಿ ನಂಕ ಇಲ್ಲಿ ಚೇತ ಯಾನು ಕಲ್ಪೇನೆ ಕಲ್ಪೆ ಕಲ್ತು ನಮ್ಮ ಇಲ್ಲಿ ಕಟ್ಟು ಅನ್ನಲ್ಲ ಒಬ್ರು ಮಹಿಳೆ ಇಬ್ರು ಮಕ್ಕಳು ಜೀವನ ಬಹಳ ಕಷ್ಟಕರ ಅನ್ನುವಂತಹ ರೀತಿಯಲ್ಲಿ ಬದುಕ್ತಾ ಇರುವಂತದ್ದು. ಉಜಿರೆಯಿಂದ ಧರ್ಮಸ್ಥಳಕ್ಕೆ ಹೋಗುವಂತಹ ರಸ್ತೆಯಲ್ಲಿ ಒಂದು ಎರಡು ಬಿಲ್ಡಿಂಗ್ನ ನಡುವೆ ಇರುವಂತಹ ಒಂದು ಮನೆ. ಆ ಮನೆಯ ದೃಶ್ಯವನ್ನು ನಾವೀಗ ನಿಮಗೆ ತೋರಿಸ್ತಿದ್ದೀವಿ ಹೇಗಿದೆ ಅನ್ನುವಂಥದ್ದು. ಇದು ಆ ಮನೆಯ ಪರಿಸ್ಥಿತಿ. ಟಾರ್ಪಲ್ ಅನ್ನು ಹಾಕಲಾಗಿದೆ. ಇನ್ನು ಟಾರ್ಪಲ್ ಹಾಕಲಿಕ್ಕೆ ಜಾಗ ಇಲ್ಲವೇನೋ ಅನ್ನುವಂತಹ ರೀತಿಯಲ್ಲಿ ಸಂಪೂರ್ಣವಾಗಿ ಮನೆಯ ಒಳಭಾಗಕ್ಕೆ ನೀರು ಬೀಳುತ್ತದೆ. ಮನೆಯ ಪರಿಸ್ಥಿತಿ ಹೀಗಿದೆ. ಅದರ ರಿಪೇರಿ ಮಾಡಿಸುವಾಗಿಲ್ಲ. ಯಾಕೆಂತಂದರೆ ಇದು ಜಾಗ ಕೋರ್ಟ್ನಲ್ಲಿದೆ ಅಂತೆ, ಇದು ವ್ಯಾಜ್ಯ ಇದೆಯಂತೆ. ಅದೆಲ್ಲ ಇರಲಿ, ಅದೆಲ್ಲ ವ್ಯಾಜ್ಯಗಳು ಅಥವಾ ಭೂಮಿಯ ವ್ಯಾಜ್ಯ ಅಥವಾ ಮನೆ ರಿಪೇರಿ ಮಾಡಲಿಕ್ಕಿಲ್ಲ, ಇದೆಲ್ಲವೂ ಕೂಡ ಸತ್ಯ, ಅದು ಅಗತ್ಯನೂ ಇಲ್ಲ. ಆದರೆ ಒಬ್ಬರ ಬದುಕು ಹೀಗಿದೆ ಅನ್ನುವಂಥದ್ದನ್ನು ತೋರಿಸುವಂಥ ಪ್ರಯತ್ನವನ್ನು ಸುದ್ದಿ ಮಾಡ್ತಾ ಇದೆ. ಈ ಹಿಂದೆ ಹಲವಾರು ಜನರ ಬದುಕಿನ ಚಿತ್ರಣವನ್ನು ನಿಮಗೆ ಕಟ್ಟಿಕೊಟ್ಟಿದ್ದೇವೆ ನೋಡುವ. ಇದು ಉಜಿರೆಯ ಹೃದಯ ಭಾಗದಲ್ಲಿ ಇರತಕ್ಕಂತಹ ಒಂದು ಮನೆಯ ಪರಿಸ್ಥಿತಿ. ಏನಿದು, ಯಾಕೆ ಹೀಗೆ, ಈ ಮನೆಯಲ್ಲಿ ಯಾರ್ಯಾರಿದ್ದಾರೆ, ಆ ಮನೆಯವರ ಪರಿಸ್ಥಿತಿ ಏನು, ಒಳಭಾಗವನ್ನು ನೋಡಿದರೆ ನಿಜಕ್ಕೂ ನೀವು ಬೆಚ್ಚಿ ಬೀಳ್ತೀರಿ. ಹೀಗೂ ಬದುಕೋದಕ್ಕೆ ಸಾಧ್ಯನಾ, ಉಜಿರೆ ಅನ್ನುವಂತಹ ಒಂದು ವಾಣಿಜ್ಯ ಪೇಟೆ ಅಂತ ಕರೆಸಿಕೊಳ್ಳುವಂತಹ ಪೇಟೆಯಲ್ಲಿ ಹೀಗೂ ಬದುಕಲಿಕ್ಕೆ ಸಾಧ್ಯನಾ ಅನ್ನುವಂತಹ ರೀತಿಯಲ್ಲಿ ಬೆಚ್ಚಿ ಬೀಳ್ತೀರಿ ನೋಡುವ. ನೋಡಿ, ಒಂದು ಕಿಷ್ಕಿಂದೆ ಅಂತ ಹೇಳ್ಬೋದು, ಚಿಕ್ಕ ಒಂದು ಮನೆ. ಆ ಮನೆಯಲ್ಲಿ ಜಾಗ ಇಲ್ಲ. ಆ ಮನೆಯ ಪರಿಸ್ಥಿತಿ, ಎಲ್ಲಿ ಮಲಗಿದ್ರೆ ಮಾಡು ಬೀಳ್ಲಿಕ್ಕಿಲ್ಲ ಅನ್ನುವಂಥ ಲೆಕ್ಕಾಚಾರ. ಯಾಕೆಂತಂದರೆ ಇವತ್ತೋ ನಾಳೆಯೋ ಬೀಳುವ ಪರಿಸ್ಥಿತಿಯಲ್ಲಿರುವಂಥ ಮಾಡು. ನೋಡಿ ಆ ಮನೆಯ ಪರಿಸ್ಥಿತಿ. ಆದರೆ ದೇವರ ಆರಾಧನೆ ಇಲ್ಲಿ ನಿರಂತರವಾಗ್ತಾ ಇದೆ. ಅವರನ್ನು ಇಲ್ಲಿ ತನಕ ದೇವರೇ ಕಾಪಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಲ್ಲಿಯ ಅಷ್ಟರ ಮಟ್ಟಿಗೆ ಇಲ್ಲಿಯ ಪರಿಸ್ಥಿತಿ ಇದೆ. ಇದು ಒಳಭಾಗ. ಅವರು ಕೆಲವೊಂದು ಅವರ ಬೇಡದ ಪರಿಕರಗಳನ್ನು ಕಟ್ಟಿಟ್ಟಿದ್ದಾರೆ. ಅಂದರೆ ಅದನ್ನು ಹೊರಗೆ ತೆಗಿಬೇಕು ಅಥವಾ ಇಲ್ಲಿಂದ ಥ್ರೋ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ. ನೋಡಿ, ಈ ಮಣ್ಣಿನ ಗೋಡೆಯ ಪರಿಸ್ಥಿತಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಇದೆ ಅಂತ. ಇದೆಲ್ಲವೂ ಕೂಡ ಇವರ ವಾಸ್ತವ ಸ್ಥಿತಿ. ಈ ರೀತಿ ನಮ್ಮಲ್ಲಿ ಬದುಕುವವರು ಇದ್ದಾರೆ, ಅಷ್ಟೊಂದು ಕಷ್ಟವನ್ನು ಪಡ್ತಾ ಇದ್ದಾರೆ ಅನ್ನುವಂಥದ್ದು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಯಾಕೆಂತಂದರೆ ಒಂದು ಕಡೆ ಅವರ ಮನೆಯ ಪರಿಸ್ಥಿತಿ ಹೀಗಿದೆ, ಹೀಗೂ ಬದುಕ್ತಾ ಇದ್ದಾರೆ ಪೇಟೆಯ ಮಧ್ಯಭಾಗದಲ್ಲಿ ಅನ್ನುವಂಥದ್ದನ್ನು ನಾವು ನಿಮಗೆ ತಿಳಿಸುವುದಕ್ಕಾಗಿ.
ಈ ಒಂದು ವರದಿಯನ್ನು ನಾವು ಮಾಡ್ತಾ ಇದ್ದೇವೆ. ಬಹಳ ಆಘಾತಕಾರಿ ವರದಿ ಅಂತ ಹೇಳ್ಬೋದು. ನೋಡಿ ಯಾವ ರೀತಿಯಾದಂತಹ ಮನೆಯ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು, ಇವತ್ತೋ ನಾಳೆಯೋ ಬೀಳ್ತದೆ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಈ ಮನೆ ಇದೆ. ನೋಡಿ ಇದು, ಇದನ್ನು ಮುಟ್ಟೋದಕ್ಕೂ ಕೂಡ ಭಯ ಆಗ್ತದೆ. ಇದು ಇವತ್ತೋ ನಾಳೆಯೋ ಬೀಳುವಂಥ ಪರಿಸ್ಥಿತಿ ಇದೆ. ಸಂಪೂರ್ಣ ಹೋಗಿದೆ, ಇಲ್ಲೇ ಒಂದಷ್ಟು ವೈರ್ಗಳು ಕೂಡ ಹೋಗಿದೆ. ಇಲ್ಲಿರ್ತಕ್ಕಂತಹ ಈ ಸನ್ನಿವೇಶವನ್ನು ನೋಡಿದ್ರೆ ನಿಜಕ್ಕೂ ಹೀಗೆ ಬದುಕೋದಕ್ಕೆ ಸಾಧ್ಯನಾನು ಅಂತ. ಇದು ಬಚ್ಚಲ ಮನೆ, ಬಚ್ಚಲ ಮನೆಯ ಪರಿಸ್ಥಿತಿಯು ಕೂಡ ಹದಗೆಟ್ಟಿದೆ. ನಾವು ನಿಮಗೆ ಎಲ್ಲವನ್ನು ಕೂಡ ತೋರಿಸ್ಲಿಕ್ಕೆ ಹೋಗೋದಿಲ್ಲ. ಇದು ಬಚ್ಚಲ ಮನೆ ಹೇಗಿದೆ ಅನ್ನುವಂತ ನಾವು ನಿಮಗೆ ತೋರಿಸ್ತೀವಿ. ಇದು ವಾಸ್ತವ ಸ್ಥಿತಿ. ಇದು ಉಜಿರೆಯಲ್ಲೇ, ಅಂದರೆ ಉಜಿರೆಯ ಒಂದು ಪೇಟೆಯಲ್ಲೇ ಇರ್ತಕ್ಕಂತಹ ಒಂದು ಮನೆಯ ಪರಿಸ್ಥಿತಿ. ಇನ್ನೊಂದು ವಿಷಯ ಇದೆ, ಏನು ಅಂತಂದರೆ ವ್ಯಾಜ್ಯ ಇದೆ, ಭೂಮಿ ವ್ಯಾಜ್ಯ ಇದೆ. ಹೌದು, ಆದರೆ ಇಷ್ಟೊಂದು ನರಕದಲ್ಲಿ ಅಥವಾ ನರಕ ಯಾತನೆಯಲ್ಲಿ ಬದುಕು ನಡೆಸ್ತಾ ಇದ್ದರೆ ಕಣ್ಣೀರ ಬದುಕು ಇವ್ರದ್ದಾಗಿದೆ ಅನ್ನುವಂಥದ್ದನ್ನು ತೋರಿಸುವುದಕ್ಕಾಗಿ ನಿಮಗೆ ಈ ವರದಿಯನ್ನು ಮಾಡ್ತಾ ಇದ್ದೇವೆ. ನೋಡಿ ಈ ಗೋಡೆ ಎಲ್ಲ ಹೇಗಿದೆ ಅನ್ನುವಂಥದ್ದು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ ಪರಿಸ್ಥಿತಿಯಲ್ಲಿ ಗೋಡೆಗಳು ಇದ್ದಾವೆ ಅನ್ನುವಂಥದ್ದು, ಆ ಒಂದು ಸಿಚುವೇಶನ್ ಇಲ್ಲಿ ಹೇಗಿದೆ, ಯಾವ ರೀತಿಯಾಗಿ ಇದನ್ನು ಇವರು ಬದುಕ್ತಾ ಇದ್ದಾರೆ, ಮತ್ತು ಇಂತಹ ಬದುಕಿಗೆ ಕಾರಣ ಏನು, ಇವರು ಯಾರೆಲ್ಲ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತೀವಿ. ಅದರ ಜೊತೆಗೆ ಪ್ರೇಮ ಅನ್ನುವಂಥವರ ಅಕೌಂಟ್ ನಂಬರ್ ಕೂಡ ನಿಮ್ಮಲ್ಲಿ ಬರ್ತಾ ಇದೆ. ಆ ಅಕೌಂಟ್ ನಂಬರಿಗೂ ಕೂಡ ತಾವು ಧನ ಸಹಾಯವನ್ನು ಮಾಡ್ಬೋದು. ಯಾಕೆ ಅಂತಂದರೆ ಇವರು ಇನ್ನೊಂದು ಬಾಡಿಗೆ ಮನೆಗೆ ಹೋಗಬೇಕು ಅನ್ನುವಂತಹ ಇಚ್ಛೆ ಇವರಿಗಿದೆಯೋ, ಅಥವಾ ಇವರೊಂದು ಬಾಡಿಗೆ ಮನೆಯಲ್ಲಿ ಇರೋದು ಸೇಫ್ ಅನ್ನುವಂತಹ ರೀತಿಯಲ್ಲಿ ಹಲವಾರು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ ಆಫ್ ದಿ ರೆಕಾರ್ಡ್. ಆದರೆ ಯಾಕೆ ಅಂತಂದರೆ ಇದು ಸೇಫ್ ಅಲ್ಲ. ಇದು ನೋಡಿ, ಎಲ್ಲ ಬಿರುಕು ಬಿಟ್ಟಿದೆ, ಇನ್ನೂ ಜೋರಾಗಿ ಮಳೆ ಬಂದರೆ ಇದೆಲ್ಲ ಒಳಗೆ ನೀರು, ಇಲ್ಲೆಲ್ಲ ಪಸ ಇದೆ ನೋಡಿ, ಎಲ್ಲ ಒಳಗೆ ನೀರು ಬರ್ತಾ ಇದೆ. ಆದ್ದರಿಂದ ಇದೆಲ್ಲ ಕೂಡ ಕುಸಿದು ಬೀಳುವಂಥ ಬಿದ್ದಿದೆ. ಯಾಕೆಂದರೆ ಮಣ್ಣಿನ ಗೋಡೆ, ಮಣ್ಣಿನ ಇಟ್ಟಿಗೆಯಲ್ಲಿ ಕಟ್ಟಿರುವಂತಹ ಗೋಡೆ. ಆದ್ದರಿಂದ ಇದು ತುಂಬ ಭೀತಿಯನ್ನು ಅಥವಾ ಒಂದು ಬಹಳ ಕಷ್ಟಕರವಾದಂಥ ಜೀವನ. ಇಲ್ಲಿ ಎರಡು ಹೋಲ್ಗಳಿದ್ದಾವೆ, ನಾವು ತೋರಿಸಿ. ಇದು ಒಂದು ವೇಳೆ ಕುಸಿದ್ರೆ ನೋಡಿ, ಈ ಎರಡು ಹೋಲ್ಗಳು ಕುಸಿದ್ರೆ ಇದು ಸಂಪೂರ್ಣ ಕುಗ್ಗುತ್ತೆ. ಆದ್ದರಿಂದ ಇಲ್ಲಿ ಇವರಿಗೆ ನೆರವು ಬೇಕೇ ಬೇಕು. ಇದು ಇಲ್ಲಿಯ ವಾಸ್ತವಾಂಶ ಹೇಗಿದೆ, ಈ ಗೋಡೆ ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳೋದಕ್ಕೆ ಒಂದು ಮೊಳೆ ಏನಾದರೂ ಹೊಡೆದ್ರೆ ಇಲ್ಲಿ ಒಂದಷ್ಟು ಇಷ್ಟು ದೊಡ್ಡದು ಹೋಲ್ ಆಗುತ್ತೆ ಅನ್ನುವಂಥದ್ದನ್ನು ಅವ್ರು ಹೇಳ್ತಾರೆ. ಇದು ವಾಸ್ತವ ಪರಿಸ್ಥಿತಿ ಮನೆಯದು. ಆದ್ದರಿಂದ ದಯವಿಟ್ಟು ಸಂಬಂಧಪಟ್ಟವರು ಆದಷ್ಟು ಬೇಗ ಇವರಿಗೆ ನೆರವಾಗಬೇಕು ಒಂದು ಕಡೆ. ಮತ್ತೊಂದು ಕಡೆಯಿಂದ ಸಾರ್ವಜನಿಕರಲ್ಲಿ ನಾವು ಕಳಕ್ಕಳಿಯಾಗಿ ಮನವಿಯನ್ನು ಮಾಡ್ತಾ ಇದ್ದೇವೆ. ಈ ವರದಿಯನ್ನು ನೋಡಿ ಒಂದಷ್ಟು ಜನ ನೆರವಾಗಿ ಅನ್ನುವಂತಹ ಮನವಿಯನ್ನು ನಿಮ್ಮ ಜೊತೆ ಮಾಡ್ತಾ ಇದ್ದೇವೆ. ಆದರೆ ಈ ಮನೆಯವರು ಏನು ಹೇಳ್ತಾರೆ ಕೇಳುವ. ಈ ಮನೆಯ ಪರಿಸ್ಥಿತಿ ಹೀಗಾಗೋದಕ್ಕೆ ಕಾರಣ ಏನು, ಇಲ್ಲಿ ಯಾರೆಲ್ಲ ಬದುಕ್ತಾ ಇದ್ದಾರೆ, ಏನು ಕತೆ, ಈ ಮನೆಯ ಒಡತಿ ಅಥವಾ ಈ ಮನೆಯಲ್ಲೇ ಬದುಕ್ತಾ ಇರುವಂತಹ ಮಹಿಳೆ ಪ್ರೇಮ ಅವರು, ಅವರಿದ್ದಾರೆ ನಮ್ಮ ಜೊತೆಗೆ. ಅಕ್ಕ ಒಂದಿತ್ತೆ ಇಲ್ಲಲ್ಲಿ ಈ ಇಲ್ಲಲ್ಲಿ ನಿಕ್ಲಿ ಇತ್ತು ಏತ್ ವರ್ಷ ಅಂಡು ಇಲ್ಲಲ್ಲಿತ್ತದ ಅಪ್ಪ ಅಮ್ಮನಕ್ಕೆ ಮಾತ ಇತ್ತನ ಒಂದು ಎನ್ ಪುರುಷ ಅವಂದು ಎನ್ ಪುರುಷ ಅವ್ ಇತ್ತ ದಾಯ ಗಿಂಚಾತನ ಇಲ್ಲ 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 ಇಂಚಾತನ ಬಂಡ ಎಂಕ್ಲು ಮಸ್ತ್ ಪಾಪ ಎನ್ನ ಅಪ್ಪಲ ಪಾಪ ದಕ್ಕಲ ದಾಲೆಜ್ಜಂಡ್ ಎಂಕ್ಲ ತುಂಬುಡ್ದೆ ದಾಲೆಜ್ಜಂಡ್ ಅಪ್ಪಕ್ಕ ಇತ್ತೆ ಪತ್ತು ಇರು ವರ್ಷ ಅಂದೆ ಜೋಕ್ಲಿಗೆ ಏನ ಮೆಗ್ಗೆ ಮೆಗ್ಗೆ ತೀರ್ನಪ್ಪಕ್ಕ ಜೋಕ್ಲು ಆಯ್ನ ಜೋಕ್ಲಿ ಇಲ್ಲಿಲ್ಲ ಒಂದು 4 ವರ್ಷ 5 ವರ್ಷ 2 ಜೋಕ್ಲಿಗ್ಲ ಆಯ್ತೀರಿ ಆಯ್ತೀರ್ದಕ್ಕ ದಾಲ ಬುಕ್ ಎಂಕ್ಲಿಗೆ ಇಲ್ಲಿನ ಪೂರ ಎಂಕ್ಲಿಗೆ ಒಂದು ಮಲ್ಪರೆ ಆಯ್ಜಿ ಎಂಕ್ಲಿಗೆ ಇನ್ನು ಪೂರ ತೂ ಒಂದಿತ್ತ ಜೋಕ್ಲಿ ಏನು ರೆಡ್ಡಿ ಜನ ಒಂದು ಜೋಕ್ಲಿನ ಎಂಕ್ ಮುಲ್ಪದೇನೆ ಮುಟ್ಟ ಮುಟ್ಟದ ಪೂರ ಬೇಲೆ ಪೂರ ಮಲ್ತಂದು ಇತ್ತೇನ ಟ್ಯೂಷನ್ ದಬಕ್ಕ ಅಂಗಡಿಗೆ ಪೂರ ಬೇಲೆ ಮಲ್ತಂದು ಜೋಕ್ಲಿನ ಸಾಲೆ ಕಡ್ಕೊಂಡು ಏನಂಚೇನೆ ಏನು ಇತ್ತೇನೆ ಜೋಕ್ಲಿನ ಇಲ್ಲಿ ಇಲ್ಲಿಗೆ ಏನು ಮಸ್ತ್ ಬಂಗಾಂಡ ಚೂಂದು ಇಲ್ಲಿನ ಮತ್ತೆ ತೂನೇನು ಕಾಯ್ಜಿ ಜೋಕ್ಲಿನ ಜೀವನದ ಎಂಕ್ ಜೀವನದ ಪರ ಮಸ್ತ್ ಬಂಗಾಂಡ ಅಂಟದ ಇಲ್ಲ ಅಂಚೇನೆ ಬುಡ್ನ ಜೋಕ್ ಎಂಕ್ಲೆ ಅಂಚೆ ಇಲ್ಲ ಅಂಚೆನೆ ಬುಡ್ದು ಈ ಊರ್ನ ಮಲ್ಲೇಶ್ ಬಂದ ಅಂಚೆನೆ ಇತ್ತಬಕ್ಕ ಕೋರ್ಟ್ ಉಂಡತ ಏರನ್ನ ಮಲ್ಪಗಂದು ಬಂದಾಗ ಅಕ್ಳು ತಪ್ಪಂದು ಇಲ್ಲಿ ಎಲ್ಲ ಸಾಯಂ ಮಲ್ಪರ್ ಬಂದಾಗ ಬುರ್ಚಿ ಪೋಪ್ನ ಬುರ್ಚಿ ಆಯ್ನ ಮುಟ್ಟನ ಬುರ್ಚಿ ಕೋರ್ಟ್ ಉಂಡು ಬಂಡದೆ ಆ ಜನತ ನೆಕ್ಕಿ ಪಾತಿರ್ದು ಪುರ ಮಲ್ತೊಂದು ಇತ್ತಿರ ಪಂಡೊಂದು ಪುರ ಇತ್ತಿರಿ ಹಿಂಗ್ಲಿ ಎರ್ಲ ಸಹಾಯ ಮಾಡ್ತಾನಲ್ಲ ಇಲ್ಲಿ ಮತ್ತೆ ಮುಟ್ರವಲ್ಲಿ ಅಂಚಂಚಿ ಪುರ ಬನ ಇಂತಿರು ಪಕ್ಕ ಇಲ್ಲ ಅಂಚೆನೆ ಸುಮಾರು ಸತಿ ಮತ್ತೆ ಬೂರ್ನ ನೀರು ಇಡೀ ಬ್ಯಾಕ್ನ ಬಿಲ್ಡಿಂಗ್ನ ನೀರು ಪೂರ ಅಂಚಿತ ಬೆತ್ತಡಿದ ಪೂರ ಬೂರ್ದುಂಡು ಬಕ್ಕ ಅಂಚದೆಲ್ಲ ಪೂರ ಅಂತಂದು ಬೂರೊಂದು ಪೂರ ಇತ್ತು ಬಕ್ಕ ಏನಂಚೆ ಪೂರ ಪಂಡ್ ಇತ್ತೆ ಪುನ್ನೊಂಚೂರು ಮಲ್ಲಂಡ ಇತ್ತು
ಅಲ್ಲಿ ಪೆಂಚಕುಲ್ಲನ್ನ ಪೂರ ಗೋಡೆ ಪೂರ ಮಾಗಿರ್ತೀನಿ, ಅವಳ ಬೆತ್ತಾಡಿ ಪೂರ ಮಾಗಿರ್ತೀನಿ, ಇಂಚ ಮುಂಜಿ ಕಕ್ಕಸ್ ಮಾಲ್ ಪರ್ಲಿ ಅಜ್ಜಿ ಇಂಚಿನ ಅವಳ ಪೂರ ಗೋಡೆ ಪೂರ ಮಾಗಿರ್ತೀನಿ. ಕೊಂಜಿ ರೆಡ್ಡು ಜನ ಇಂಕ್ಲಿ ಒಂಚೂರು ಚೂರು ಅಂಚಿದ ಮೇಟ ಬೆತ್ತಾಡಿ ಒಂಚೂರು ಮಲ್ತು ಕೊರಿಯರು ಬೆತ್ತಾಡಿ ಮಲ್ತು ಕೊಡ್ತಾನಾಗ ಹಾಕ್ಲಿ ಇಂಕ್ಲಿ ನಾ ನೂಲ್ ಪದ ಪಾಯ್ಕನೆ ಬಕ್ಕ ಮೀಪುನ ಮತ್ತದ ಅಲ್ಲ ಜನ ಪೂರ ಬೂರ್ದಿತ್ತು. ಸದನ್ನ ಅಲ್ಲಿಗೆ ಒಂಜಿ ಏಳನೇ ಕ್ಲಾಸ್ ಅನ್ನಕ ಏನು ಬ ಕಡೆ ಪೋಯಾನ ಅನ್ನೋದು ಪೊನ್ನು ಒಂಚೂರು ಮಲ್ಲ ಅಂದ್ರೆ ಒಂಚೂರು ಅಲ್ಪ ಇದು ಬಚ್ಚಲ್ಗೆ ಮತ್ತೆ ಪ್ಯಾರೇಜಿ ಬಕ್ಕ ಕಕ್ಕಸ್ ಮತ್ತೆ ಪ್ಯಾರೇಜಿ ಪೂರ ಪೊಡಿ ಪೊಡಿ ಆತಂಡು ಕುಂಟು ಪೂರ ಕುಂಟು ಪೂರ ಪಾರ್ದು ಎಂಕ್ಲ ಮಾತ ಮಲ್ಪುನ ರಾತ್ರಿ ಪೋನಸ ಪೂರ ಮಲ್ತೊಂದು ಇಚ್ಚಂಡು ಒಂದೇ ಅನ್ನೇ ಕುಂಜ ಬಲ್ಲೆ ಒಂಚೂರು ಒಂಚೂರು ಸಹಾಯ ಮಲ್ಪ್ಲೇನು ಒಂದೇನು ಬುಕ್ಕ ಏನು ಆಲ್ತದ ಇಡಿ ಬಂದಾಗನೆ ಅರಾಪಗನೆ ಪೂರ ಕಡ ಪುಡ್ದು ಅವನ ಕಕ್ಕಸು ಬುಕ್ಕ ಮಲ್ತದ ಆರ್ಕೋರ್ನ ಅಲ್ಪ ಪಂಚಮಿದ ಅಲ್ಪ ಉಳಿಯರ್ ಟಿ ತುಂಬ ಟಿ ವಿ ದಾರ ಆರು ಮಲ್ತು ಕೊರಿಯರ್ ಬುಕ್ಕ ನೀರು ಎತ್ತು ಬರ್ತಲ್ಲ ಹಾಕಲ ನೀರು ಪೂರ ಇಂಚಿದ್ದು ಪೂರ ನೀರು ಪೂರ ಬೂಡ್ದು ಬೂಡ್ದು ಅಲ್ಪ ಆ ಒಂಜರ್ ಸಂಡು ಕೂಡ ಬೂಡ್ದು ಅಂಚಿದ ಬೆತ್ತಾಡಿ ಪೂರ ಬೂರ್ದುಂಡು ಪೂರ ಬೂರ್ದ ನೀರು ಪೂರ ನೀರು ಪೂರ ರಾತ್ರಿ ಪೂರ ಜಪ್ಪರೆ ಅಡುಗೆ ಹಾಕೊಂಡು ಪೊನ್ನು ಹತ್ತು ಮಿಗ್ಗೆಲ್ಲೀರ್ತೀರ್ತೀರ್ನಿ ತೀರ್ನ ಏನ ಹುಷಾರಿತ್ತಿರಾಕ್ಲ ಮತ್ತೆ ರಾತ್ರಿ ಒಬ್ರು ಪುಡಿ ಮಲ್ತದ ನನಗೆನ್ನ ಮೇಕೆ ಮಸ್ತ್ ಬೇಜಾರಾತು ಮತ್ತು ಅವು ಬೇಳೆ ಮಲ್ತ ಗೊಟ್ಟೆನ ಪೂರ ಸುಂದರಗೌಡ ಒಂದು ಕತ್ತಿ ಬಕ್ಕ ಮಡು ಆಚರಿ ಎಂಕ್ಲ ಆಚರಣಕ್ಲೆ ಕತ್ತಿದ ಬೇಲೆ ಬಕ್ಕ ಪೂರ ಏನ ಬೇಲೆ ಪೂರ ಎಂಕ್ಲ ಪೂರ ಗಾಡಿದ ಬೇಲೆ ಪೂರ ಏನು ಅಪ್ಪ ಪೂರ ಮಲ್ತ ನಿತ್ತಿರ ಬೀಜ ಪೂರ ಅವು ಎದುರ್ದ ಪೂರ ಅವ್ರ ಮಸಂಜಿ ಆಗ್ಲಿ ಅನ್ನ ಆಕ್ಲಿನ ಬೇಲೆದವೆ ಅವು ಅವು ಪುಡಿ ಮಲ್ತಕ್ಲೆ ಮಸ್ತ್ ಬೇಜಾರ ನೆನ್ ಮೇಕೆ ಇತ್ತಿನ ಪೂರ ಮಾತಂದು ಮಲ್ತಂದು ಜೂನ್ ಕಾಲೆ ಉಂಡೆ ಅಂದು ಜೋಕುಲ್ಲ ಹುಷಾರ್ ಅಂದು ಪರ್ಚಿ ಪೂರ ಅಲ್ಪ ಕಣ್ಣಿ ತಲ್ಪ ಪೂರ ಗುಹೆಲ್ ತಲ್ಪ ನೀರು ಪೂರ ನೀರು ಪೂರ ಒಂದು ಬಲ್ಪ ಇಜ್ಜಿ 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 ಅಂದು ಆಯ್ ಜಾಗ್ರತೆ ಜೂನು ಅಂತ ಜಾಗ್ರತೆ ಮಲ್ತುಂಜೆ ಇಪ್ಪಡೆ ನಮ್ಮ ಲೈಟ್ ಆಯ್ತೊಟ್ಟಿಗೆ ಒಂದು ಜಾಗದೊಟ್ಟಿಗೆ ಜಾಗ ನಮ್ಮ ಸೈನಂಗ ಜಾಗ ಪತ್ತಂದು ಒಪ್ಪನ ಆಯ್ ಮಲ್ಪಡೆ ಮಲ್ತೊಂದು ಇಪ್ಪಡೆ ಮಂಡಿ ವಚ್ಚ ಮಲ್ಪುರ್ಚಂಡೆ ನಾನು ಅಮ್ಮಡ್ಲ ಮಂಡೆ ಈಗ ಮಂಡಿ ವಚ್ಚ ಮಲ್ಪಡಿ ನಮ್ಮ ಫೋನ್ ಗದಾಯ ಪತ್ತಂದು ಒಪ್ಪನ ಆಯ್ ಮಲ್ದ ತಿನ್ನಡಾಯಿ ಅಂದಂಡೇನ ಆಂಡಲ ಅಮ್ಮಗ ಮರ್ಲು ಹೊತ್ತಪ್ಪಗಾನೆ ಮರ್ಲು ಹೊತ್ತು ಮುಜುರ್ಸಡ ಅಮ್ಮ ಇತ್ತೇರು ಇಂಬೆ ಒಕ್ಕ ಇತ್ತನ ಪುರಿಂಚಿನ ಮತ್ತು ಜೂನ್ ಇಂಬೆ ತೂಯಿನೇ ಹೆಚ್ಚಿ ಜೂನ್ ಇಂಬೆ ತೂಯಿನೇ ಹೆಚ್ಚಿ ಎಂಬೆ ಅಂದು ಜೋಕಲು ಸಾಧ್ಯವಾದ್ರು ತೀರ್ನ ಯಾನಿತ್ತನ ಏನ ಪುರ ಬಾಗಿಲು ಈ ಮಡಿಕೆ ಪುರದ ಎತ್ತದೆ ಏನ ಇದು ಆರು ತೀರಿ ಬುಕ್ಕ ಆರ್ನ ವೈಫ್ ಎರಡು ಜೋಕಲಿನ ಅಮ್ಮ ಒಲ್ಲಿದೆ ಹಾಲು ಬುಡ್ತು ಇನ್ನ ಅಂದ್ರೆ ಬುಡ್ತು ಬೈನ ಅಪ್ಪಗನೆ ಪುರ್ದಾಯ್ತಿ ಬುಡ್ತು ಬೈನ ಅಪ್ಪಗನೆ ಈ ರೀತಿ ಜೋಕ್ಲಿ ಇತ್ತೆ ದಾದ ಒಂದು ಪೀರು ಜೋಕ್ಲಿ ಇತ್ತೆ ಜೋಕ್ಲ ಜೋಕ್ಲಿ ಇತ್ತೆ ಜೋಕ್ಲ ಜೋಕ್ಲು ದುಂಬ ಪೂರ ಕಮ್ಮಿ ಆತ ಪುಸ್ತಕ ಪೂರ ದುಡ್ಡು ಪೂರ ಇತ್ತ ಅಷ್ಟೇ ಆತ ಅವಾಗ ಮಾತ ಇಂಚನ ಒಂಚೂರು ಚೂರು ಮಾತ ಕೊರೊಂದು ಇತ್ತಿರಾಗ್ಲಿ ಜೋಕ್ಲಿ ಕಲ್ಪರ ಎಂದು ಪುಸ್ತಕಕ್ಕೆ ಮಾತ ದುಡ್ಡು ಎಂಕ್ಲಿ ಪೂರ ಇಟ್ಟು ಸಾಲಿಡ್ ಪೂರ ದುಡ್ಡು ತಿಕ್ಕೂಜಿ ಎಂಕ್ಲಿಗೆ ಎಂಕ್ಲಿ ಆಚಾರಲ್ಲ ತೆಂಕ್ಲಿ ಧರ್ಮಗ ಕೊರ್ಪುಜಿ ಸಾಯರ್ಥ ಇಂಚ ಏನಲ್ಲ ಸಾಯರ್ಥ ಮಾತ್ರ ಮಲ್ಪನ ಮಲ್ಲಾರ್ಲಿರತ್ತ ಮಗೆ ಸಂತೋಷ ಅತೇ ಆರ್ದಾದ ಮನ್ಪನು ಆಯ್ನ ಆಯ್ ಒಂಜಿ ವರ್ನ ಕ್ಲಾಸ್ ಉಂಟು ಪೋಯನ್ನ ಕಡಪುಡಿಯನ ಬುಕ್ಕ ಇದು
ಬುರ್ಜಿ ಮಗ ಈ ಒಂದು ನೆನಪು ದರ್ಬಾರ ಗೊತ್ತ ಬುರ್ಜಿ ಈ ಅಲ್ಪ ಇಂಚಿನ ಬೇಲ ಮಾಡ್ಕೊ ನಂಗೆ ಅರ್ಜಿಗೂ ದುಡ್ಡು ಹೊಡತ್ತ ಅಂದ್ರೆ ನಾಡಿ ಕಡ ಪುಡಿಯ ಜನಾರ್ದನ ದೇವಸ್ಥಾನ ಎಕಡೆ ಬಂದಾಗ ಶರತನ್ನೇ ಮಸ್ತ್ ಎಂಕ್ಳಿಗೆ ಹೆಲ್ಪ್ ಆತೇರ ಪಂಡರ ಅಂದೆ ಅಂದ್ರೆ ಮಸ್ತ್ ಹೆಲ್ಪ್ ಅಪ್ಪಗ ಇಂದು ಜೋಕ್ಲು ಅಡೆ ಬೋಂದಿಚ್ಚಂಡ್ ಜೋಕ್ಲು ಅಪ್ಪಗ ಶಾಲೆ ಬೋಂದಿತ್ತಿರಕ್ಲ ಅಯ್ಯನ ಆರು ಒಂದು ಮಂತ ಮಲ್ಪನಾಗ ಅಡೆ ಪೋದು ಜೋಕ್ಲು ಪೋದು ಆರು ಮಲ್ತನತ್ತ ಏನ್ ಬಂಡಿದೆ ಪೂರ ಒಂದು ದಾಲು ಇಚ್ಚಿಂಚಿನ ಪೂರು ತಿರ್ತು ಊರ್ದು ನನ್ನೇರೆ ಅಂದು ಬನ್ನಕ್ಕ ಆರು ಆವು ಮಲ್ತು ಕೊರ್ಬೇನ್ ಮಂಡಿರು ಅಂಚ ಪೂರ ಆಂಡ ಪತ್ತು ಪತ್ತು ಬದ್ನೇನು ವರ್ಷ ಆಗುವ ಜೋಕ್ಲಿ ಹಬ್ಬ ಮಲ್ತ ಮಲ್ತು ಕೊಡ್ತಾನ ಮಗ ಇರ್ತಿಲ್ಲ ಆರ್ದದ ಮಗ ಹಾಲು ಆಲ್ದ ಏಪಲ್ಲ ಪಣಂದಿತ್ತೇನು ಬರ್ಚಂ ಪೂರ ಕಲ್ಪನ ಬರ್ಚಿ ಯಾವ ಬರ್ಚಿ ಬರ್ಚಿ ಏನ್ರಿ ಏಪಲ್ಲ ಏನ ದಾಯ ಬರ್ಚಿ ದುಡ್ಡು ಪೂರ ಕಟ್ಟಿ ಇಂಗ್ಲಿ ಇಬ್ಬರು ದುಡ್ಡು ಪೂರ ದಿಕ್ಕು ಜತ ಬುಕ್ಕರಿ ಇಡದಾಯ ಕೇನ ಬರ್ಚಂದ ಐಕ ಆಲ್ವಂಡಲ್ಲ ನಂಕು ಮಾಮಿ ನಂಕು ಇಲ್ಲಿ ಜತ ಯಾನು ಕಲ್ಪೇನ ಏನು ಸಾಲೆ ಏನು ಕಲ್ಪೆ ಕಲ್ತು ಬುಕ್ಕ ನಮ್ಮ ಇಲ್ಲಿ ಕಟ್ಟು ಅನ್ವಂಡಲ್ಲ ಅಲ್ಲಿ ಇಂಚಲ್ ನೆನಪು ಹೋಗ್ಬೇನೆ ಸಾಲೆ ಸಾಲೆ ಪೋದು ಏನು ಕಲ್ತದ ಹಿಂಗ ಬೇಲೆ ತಿಕ್ಕದ ಬಗ್ಗೆ ಇಲ್ಲ ಮಲ್ಪಂಡಲ್ಲ ಈರ ಆ ಜೋಕ್ಲಿನ ಎಂಚ ಸಾಂಕಿ ದಾದ ಮಾತ ಬೇಲೆ ಮಂತೊಂದಿದ್ದಾರೆ ಏನ 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 ಅಂಗಡಿದ ಅಂಗಡಿ ತುಂಬಾ ಅಂದು ಅಬಗೊಂದು ಈ ಒಂದು ಬಿಲ್ಡಿಂಗ್ ಉಂಡದ ಅವಾಗ ಒಂದು ಫೌಂಡೇಶನ್ ಮಾತ್ರ ಆತನೇ ನಮಗೆ ತೀರ್ನಾಗ ಬುಕ್ಕ ಜೋಕ್ಲು ಒಂಚೂರು ಮಲ್ಲನಾಗ ಬುಕ್ಕ ಅಂಗಡಿ ಪೂರ ಒಂಜಿ ಒಂಜಿ ಪತ್ತು ಅಂಗಡಿ ಉಂಡಾಯ್ತು ಲೈಕ್ ಬುಕ್ಕ ಹಕ್ಕಲು ಪೂರ ಏನಡ ಒಂಜೊಂಜ್ ಅಂಗಡಿನ ಒಂಚ ಹಕ್ಕಲು ಬಾಕ್ಲು ಎತ್ತು ನಡೆದು ಬುಕ್ಕ ಅರ್ತದ ಒರೆಸದು ಕೊರ್ರೆ ಮಾತು ಅಂಗಡಿದ ಬತ್ತಲು ಅವ್ರು ಮಾಡಿದ ಬುಕ್ಕ ಅಪ್ಪಗ ಜೋಕ್ಲಿನ ಬಿಡ್ದು ಅರ್ಪೇನು ಶಾಲೆ ಹೋದ್ದು ಬಿಡ್ದು ಬತ್ತದ ಬುಕ್ಕ ಬತ್ತದ ಅವನು ಪೂರ ಮಲ್ತದ ಕೊನ್ನಾಗ ಹಿಂಗ ತಿಂಗಳಿಗೆ ನೂತು ನೂತು ರೂಪಾಯಿ ಕೊರೊಂದಿತ್ತಿರು ಬುಕ್ಕ ಮಾತು ತಿಕ್ಕಲು ಪೋ ಹಾಬುಲು ಹೋದ ಬೇ ತಿಕ್ಕಲು ಮಂದು ಪೋ ಮಲ್ತೊಂದಿತ್ತೆ ಬೇಲೆ ಪುರ ಇತ್ತೆ ಇರೆಗ ಇತ್ತೆ ಮುಲ್ಪ ಒಣಸಿಗ ಆತಂದಾಂಡ ಖರ್ಚಿಗ ಆರೋಗ್ಯ ಸಮಸ್ಯೆ ಆಂಡದಾಂಡ ದಾದ ಖರ್ಚಿಗೆ ಎಂಚ ಒಂದು ಅಸೋಸಿಯೇಟೆಡ್ ದಾರಿ 15 kg ಯಾರಿ ತಿಕ್ಕೊಂಡು ಅವೇ ಮಲ್ಪು ನಂಬಕ್ಕ ಹಾಯಿ ಒಂಚೂರು ಕೊರ್ಪೆ ದುಡ್ಡು ಅಂದು ಮದ್ನ ಮನೆ ಇತ್ತಂದ ದುಡ್ಡು ಕೊರ್ಪೆ ಆಯ್ತಲ್ಲ ಅಲ್ಲಿ ಪಾಪ ಇಂಗ್ಲಿ ಪೂರ ಸೊಸೈಟಿ ದಾರಿ ಪೂರ ತಿಂದು ಇಂಗ್ಲಿ ಬಂದು ಏನೇ ಪೂರ ಅಂದಿತ್ತು ಪಾಪ ಪೂರ್ಣಾಗ ಬಾಯಿಡು ಗಲಿಗೆ ಪುಡಿ ಪೂರ ಪುನ ಬುಕ್ಕ ಅಲ್ಲಿಗೆ ಆಹಾರ ಸರಿ ಇಜ್ಜಂದ ಗಲಿಗೆಲಿಗೆ ಬೂರೊಂದಿತ್ತಲ್ಲ ಅಲ್ಲಿ ಶಾಲೆ ಬುಕ್ನಲ್ಲಿ ಬೂರೊಂದು ಆಹಾರ ಸೊಸೈಟಿ ಪೂರ ಯಾರು ತಿಂತ್ರ ಹತ್ರ ದಾಲ ಇಜ್ಜಂದೆ ಅಲ್ಲಿ ಗಲಿಗೆಲಿ ಮತ್ತೆ ಗೆಟ್ಲಕ್ಕೆ ಇತ್ತಂದೆ ಬುಕ್ಕ ಅನ್ನರಿ ಅನ್ನರಿ ಹೆಂಗ ನಾಲ್ಕು ದಿನ ಒಂದು 22 kg ಇತ್ತನಲ್ಲಿ 15 kg 14 kg ಅದು ಇತ್ತಲ್ಲಿ ಆರು ಸರಿ ಇಜ್ಜಂದೆ ಅನ್ನ ಮಾಡಿ ಪೋದು ಮೊನ್ನೆ ಅನ್ನೇ ಹೆಂಗ್ಲಕ್ಕ ಬೊನ್ನಾಗ ಸರಿ ಬೊನ್ನು ಗಲ್ಗೆಲಿ ಬೂರೊಂದು ಹೆಂಗ ನಾಲ್ತಿನ ಪೇರು ಕೊರ್ಲ ಅನ್ನೇ ಅಲಾಜಿನ ಬುಕ್ಕ ಇತ್ತು ಮುಟ್ಟಲ್ಲ ಹಿಂಗ ಪೇರು ಕುರ್ಪೇರು ಅಂದ್ರೆ ಇತ್ತು ಮುಟ್ಟಲ್ಲ ಏನಕ್ಕು ಹಿಂಗ ಕುಣದರ ಬೇಜಾರ ಬಂಡೆ ಅಂದ್ರೆ ಇತ್ತ ಪೇರ್ಗೆ ನನ್ನ ತುಟ್ಟು ಜಾಸ್ತಿ ಏನು ಬಂಡೆ ಏನು ಕೂಡ ಅಂದು ಬರ್ಚನೆ ಹಿಂಗ ಪೇರು ದುಡ್ಡು ಜಾಸ್ತಿ ಅನ್ನತ್ತ ಬುರ್ಚಿ ಹಿಂಗ ಹೆಂಚಿನ ಹಿಂಗ ಪರ್ಪ ಬುರ್ಚನೆ ಬುರ್ಚಿ ಕೊಣದು ಪೋಲೆ ಕೊನದು ಪೋಲೆ ಕೊನದು ಪೋಲೆ ನಂಡಿರ ಅಲಾಜಿನ ಕ್ಲಾಸ್ ಸಿಪ್ನಾಗ ಬಕ್ಕ ಇತ್ತೆ ಅಲ್ಲಿತ್ತೆ 13 ಕ್ಲಾಸ್ ಅನ್ನರ ಎಂಗ್ಲ ಇಲ್ಲಿ ಜೋಗ ಎಲ್ಲಿ ಇಪ್ಪನಾಗ ಮಸ್ತ ಎಂಗ್ಲ ಮಾಡು ಪೂರ ಬೂರ್ದಿತ್ತುಂಡು ಪೂರ ಇಡಿಕ ಹುಲ್ಲು ಬೂರ್ದಿತ್ತು ಪೂರಕ್ಕೂ ನೀರು ಪೂರ ಉಲಾಯ ಇತ್ತುಂಡು ಬಕ್ಕ
ಅನ್ಬೋದಾಟ ಪಂಡೇನ ಸರತನೆಟ್ಟ ಪಂಡೆ ಸರತನೆ ರಾವು ಸರಿ ಮಲ್ತು ಕೊರ್ಪೇನಂಡಿರು ಅಂಚೆ ಪೂರ ಕೊಂಡು ಬರ್ತದೆ ಆರೆ ಪೂರ ಸೀಡ್ ಪೂರ ಪಾರ್ದು ಪೂರ ಒಂಚೂರು ಚೂರು ಗೋಡೆಲ್ಲ ಸರಿ ಮಲ್ತದ್ದು ಪೂರ ಕೊರಿಯರು ಅಂದ್ ಜೋಗಲಿ ಲೇಪ್ನಾಗ ಮಲ್ತು ಕೊರಿಯರು ಬಕ್ಕ ಐದಕ್ಕ ಇಂಚಿನಲ್ಲ ಪನ್ಸತಿ ಆಲೆಗೆ ಪನ್ನಗ ಅವು ಏನು ಪಂಡೆ ಪೇರ್ತದ ನೀರ ಬೇಗ ಆಲೆಗೆ ತ್ರಾಣ ಮತ್ತು ಯಾಜಲ್ ಅಂತ ಬೂರೊಂದು ಪೂರ ಇತ್ತಲ್ಲು ಬಂಜಿಗೆ ಸರಿ ಇಚ್ಚಂದ ಪಂಡೆ ತನ್ನ ಅಪ್ಪಗ ಏನು ಆಟ ಹೋದ ಬಂದು ಇಂಚಿನ ಅಲ್ಲಿ ಕೂಡ ಅನ್ನೇರ ಅಂತ ಕೇಂಡೇನ ಈಗ ಆರು ಬಂಡೆ ಯಾನು ಯಾನು ಕೊರಪೆ ದುಡ್ಡು ಅಂತ ಯಾನೆಲ್ಲ ಕೊರಪೆ ದುಡ್ಡು ಅಂತ ಬಂದದ್ದು ಹಿಂಗೆ ಮೂಜಿ ಸಾವಿರ ರೂಪಾಯಿ ದುಡ್ಡು ಕೊರಿಯರು ಸರ್ವ ತಣ್ಣೀರ್ ಬಕ್ಕ ಬಕ್ಕೊಂದು ಒಂದ್ಸತಿ ಪೊನ್ನಕ್ಲ ಪೊನ್ನ ಮಕ್ಳು ಜೋಗ್ಲ ಕಲ್ಪರ್ಲ ಒಂದೆರಡು ಒಂದಂತೆ ಕೊರೊಂದುಲ್ಲೇರು ಒಂದಂತೆ ಕೊರೊಂದುಲ್ಲೇರು ಹಾ ಒಂದಂತೆ ಮಾತೆಕ್ಲ ಕೊರ್ಪೇರು. ನಾವು ಈ ವರದಿಯನ್ನು ಮಾಡೋದಕ್ಕೆ ಒಂದು ಉದ್ದೇಶ ಏನು ಅಂತಂದರೆ ಇಲ್ಲಿ ಅವರಿಗೆ ನೆರವಾಗಿದ್ದಾರೆ ಉಜಿರೆಯ ಉಜಿರಾಗುವ ಪಡ್ಬೇಟ್ನಾಯ್ ಅವರು ನೆರವಾಗಿದ್ದಾರೆ ಅವರ ಮಗ ಶರದಕೃಷ್ಣ ಪಡ್ಬೇಟ್ನಾಯ್ ಅವರು ಈ ಹಿಂದೆ ನೆರವಾಗಿದ್ದಾರೆ ಬಹಳಷ್ಟು ಅವರಿಂದ ನೆರವು ಸಿಕ್ಕಿದೆ ಇಲ್ಲಿಯ ಮಕ್ಕಳಿಗೆ ಇರ್ಬೋದು ಅವ್ರಿಗೆ ಓದ್ಲಿಕ್ಕೆ ಇರ್ಬೋದು ಎಲ್ಲವೂ ಕೂಡ ಸಿಕ್ಕಿದೆ. ಈಗ ಈ ಮನೆ ಅದೇನೋ ಕೋರ್ಟಲ್ಲಿದೆ ವ್ಯಾಜ್ಯದಲ್ಲಿದೆ ಆದರೆ ಹೀಗೆ ವ್ಯಾಜ್ಯದಲ್ಲಿದೆ ಕರೆಕ್ಟು ಆದರೆ ಇವರು ಬದುಕ್ತಾ ಇರುವಂಥ ರೀತಿ ಹೇಗಿದೆ ಹೀಗೆ ಬದುಕ್ತಾ ಇದ್ದಾರೆ ಕಷ್ಟಪಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಅವರ ಜೀವನ ಹೇಗೆ ನಡೀತಾ ಇದೆ ಅಂತ ನಿಮಗೆ ತೋರಿಸುವಂಥ ಪ್ರಯತ್ನ. ಅದರ ಜೊತೆಗೆ ಹೀಗೆ ಕಣ್ಣೀರು ಹಾಕುವ ತಾಯಿ ಇಬ್ಬರು ಮಕ್ಕಳು ಅವರ ತಮ್ಮನ ಮಕ್ಕಳಿಬ್ರು ಅವರನ್ನು ಸಾಕ್ತಾ ಕಣ್ಣೀರು ಹಾಕ್ತಾ ಇರೋರು ಅದರ ಜೊತೆಗೆ ಆ ಮಕ್ಕಳಿಗೂ ಕೂಡ ಇವರ ಬಗ್ಗೆ ಒಂದು ಕಾಳಜಿ ಇದೆ. ಇವರು ಅಳಬಾರ್ದು ಅಥವಾ ಅಥವಾ ಆರೋಗ್ಯವನ್ನು ಹಾಳು ಮಾಡ್ಕೋಬಾರ್ದು ಆರೋಗ್ಯ ಹಾಳು ಮಾಡಿದರೆ ನಮಗೆ ತೊಂದರೆ ಆಗುತ್ತೆ ಅನ್ನುವಂತಹ ಒಂದು ಕಾಳಜಿಯೂ ಇದೆ. ಅದೇ ಕಾಳಜಿಯಲ್ಲಿ ನಾವು ಈ ವರದಿಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಈ ವರದಿಯಲ್ಲಿ ಅವರ ಅಕೌಂಟ್ ನಂಬರನ್ನು ಕೊಟ್ಟಿದ್ದೇವೆ. ಯಾರು ಬೇಕಾದರೂ ಸಹಾಯ ಹಸ್ತವನ್ನು ಅವರಿಗೆ ಚಾಚಬೇಕು ಚಾಚಿ ಅವರಿಗೆ ಒಂದಷ್ಟು ಸಹಾಯ ಆಗಲಿ ಅವರ ಬದುಕು ಒಂದಷ್ಟು ಚೇತರಿಸಿಕೊಳ್ಳಿ ಅನ್ನುವಂತಹ ಆಶಯದೊಂದಿಗೆ ಈ ವರದಿಯನ್ನು ಮಾಡಿದ್ದೇವೆ. ಇದು ಈ ವರದಿಯ ಉದ್ದೇಶ ಇಷ್ಟೇ. ಈ ರೀತಿ ಬದುಕ್ತಾ ಇರುವಂತಹ ಪ್ರೇಮ ಮತ್ತು ಅವರ ಇಬ್ಬರು ಮಕ್ಕಳು ಆ ಬದುಕಿನಲ್ಲಿ ಏಳಿಗೆಯನ್ನು ಕಾಣಬೇಕು ಕೊಂಚನಾದರೂ ಬದುಕು ಬದಲಾಗಬೇಕು ಅನ್ನುವಂತಹ ಉದ್ದೇಶದೊಂದಿಗೆ ಈ ವರದಿಯನ್ನು ಮಾಡ್ತಾ ಇದ್ದೇವೆ. ಮತ್ತು ಈ ವ್ಯಾಜ್ಯದ ಬಗ್ಗೆ ಮತ್ತು ಇಲ್ಲಿ ಇವರಿಗೆ ತೊಂದರೆ ಕೊಟ್ಟಿದ್ದಾರೋ ಕೊಟ್ಟಿಲ್ವೋ ಅದು ಆ ಬಗ್ಗೆ ಇದರ ಬಗ್ಗೆ ಯಾವುದೂ ಕೂಡ ನಾವು ಈಗ ಪ್ರಸ್ತಾಪಿಸ್ತಾ ಇಲ್ಲ. ಬದಲಾಗಿ ನಾವಿಲ್ಲಿ ಪ್ರಸ್ತಾಪಿಸ್ತಾ ಇರುವಂತಹದ್ದು ಕೇವಲ ಈಗ ಇವರು ವಾಸಿಸ್ತಾ ಇರುವಂತಹ ರೀತಿ ಮತ್ತು ಇವರಿಗೊಂದಷ್ಟು ನೆರವು ಬೇಕು ಅನ್ನುವಂಥದ್ದನ್ನಷ್ಟೇ. ಆದ್ದರಿಂದ ಈ ಹಿಂದೆ ಹಲವು ಬಾರಿ ಸುದ್ದಿ ಇಂತಹ ವರದಿಗಳನ್ನು ಮಾಡಿದಾಗ ನೀವು ಕೈ ಹಿಡಿದಿದ್ದೀರಿ. ಈ ಬಾರಿ ಪ್ರೇಮ ಮತ್ತು ಅವರ ಕುಟುಂಬಕ್ಕೆ ಆಸರೆ ಆಗ್ತೀರಿ. ಚಿಕ್ಕ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡ್ತೀರಿ ಅನ್ನುವಂಥ ನಂಬಿಕೆಯೊಂದಿಗೆ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ಪುಷ್ಪರಾಜ್ ಶೆಟ್ಟಿ, ಪಂಚೇಶ್ ಕೆ ಚಾರ್ಮಾಡಿ ಜೊತೆಗೆ ದಾಮೋದರ ದೊಡ್ಡೊಲೆ, ಸುದ್ದಿ ನ್ಯೂಸ್, ಉಜಿರೆ. Dr. M. V. Shetty Institutions, Mangaluru. Empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, an adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses.
Dr. M. V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M. V. Shetty Institutions, Kavu Road, Vidyanagar, Mangaluru, Karnataka, 575013. Contact 0824-248-1048, 0824-248-1096. Website www.mvshettycolleges.edu.in. Chetana's Beauty Launch. ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್, 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು. 5750002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com.